ಸ್ನೇಹಿತರೆ, ಹೇಗಿದ್ದೀರಿ? ಧ್ಯಾನ ಮನಸ್ಸಿನ ಸ್ನಾನ ಹೇಗಿದೆ ಪದ? ನಾವು ಈ ದೇಹವನ್ನ ಶುಚಿಯಾಗಿ ಇಟ್ಟುಕೊಳ್ಳೋದಕ್ಕೋಸ್ಕರ ಪ್ರತಿದಿನ ಸ್ನಾನವನ್ನ ಮಾಡ್ತೇವೆ. ಹಾಗೆ ನಾವು ಧ್ಯಾನವನ್ನ ಮಾಡಿದ್ದೆ ಆದರೆ ಆ ಧ್ಯಾನದ ಮಹತ್ವವನ್ನ ಅರಿತರೆ, ಆ ಮಗ್ನತೆಯ ಮಹತ್ವವನ್ನ ಅರಿತರೆ, ದ ಪ್ರೆಸೆಂಟ್ ಮಹತ್ವವನ್ನ ಅರಿತರೆ, ದ ಪವರ್ ಆಫ್ ಫೋಕಸ್ ಅರಿತರೆ, ನಾವು ಮಾಡುತ್ತಿದ್ದ ಕೆಲಸದಲ್ಲಿಯೇ ಆ ಧ್ಯಾನದ ಒಂದು ಫೀಲಿಂಗ್ ಅನ್ನ ಪಡೀಲಿಕ್ಕೆ ಸಾಧ್ಯತೆ. ಅಂದ್ರೆ ನಾವು ಯಾವುದೇ ಕೆಲಸ ಮಾಡ್ತಾ ಇದ್ದಾಗ ನಾವು ಫೋಕಸ್ಡ್ ಆಗಿರ್ಬೇಕು, ಪ್ರೆಸೆಂಟ್ ಅಲ್ಲಿ ಇರ್ಬೇಕು, ಒಂದೇ ವಿಚಾರದ ಬಗ್ಗೆ ಆಲೋಚನೆಯನ್ನ ಮಾಡಬೇಕು. ವಿ ಹ್ಯಾವ್ ಟು ಇನ್ವಾಲ್ವ್ ಟು ಇವಾಲ್ವ್. ಏನಂತೀರ? ಅನೇಕ ಥಾಟ್ಸ್ಗಳು ನಮ್ಗೆ ಬರ್ತಾ ಇರುತ್ತೆ. ಆ ಥಾಟ್ಸ್ಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಕೊಳೆಯಿಂದ ಕಳೆಯೆಡೆಗೆ ಹೋಗುವ ಒಂದು ಪ್ರಕ್ರಿಯೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ. ಆದರೆ ಸಾಮಾನ್ಯವಾಗಿ ಯೋಗದಲ್ಲಿ ನಾವೇನು ಧ್ಯಾನವನ್ನ ಒಳಗೊಂಡಿರ್ತೇವೆ, ಉಸಿರಾಟದ ಬಗ್ಗೆ ಗಮನವನ್ನ ನೀಡ್ತಾರೆ. ಉಸಿರನ್ನ ತೆಗೆದುಕೊಳ್ಳುವುದು, ಉಸಿರನ್ನ ಬಿಡುವುದು. ನಮ್ಮ ಗಮನವನ್ನ ಉಸಿರಾಟದ ಕಡೆಗೆ ಕೇಂದ್ರೀಕರಿಸಿದರೆ ಧ್ಯಾನ ಸಾಧ್ಯ, ಮಗ್ನತೆ ಸಾಧ್ಯ, ಏಕಾಗ್ರತೆ ಸಾಧ್ಯ. ಏನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಆಗಾಗ ಕಾಮೆಂಟ್ ಮಾಡ್ತಾ ಇದ್ರೆ ತಾನೇ ನಮ್ಗೆ ಗೊತ್ತಾಗೋದು. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಯೆಸ್, ಯು ಆರ್ ಕರೆಕ್ಟ್. ಶುಚಿತ್ವ ದೈವತ್ವಕ್ಕೆ ಸಮಾನ. ನಮ್ಮ ಸುತ್ತಮುತ್ತ ಕಸ ಕಡ್ಡಿಗಳನ್ನ ಹರಡಿಕೊಂಡಿದ್ರೆ ನಮ್ಮ ಮನಸ್ಸು ಎಷ್ಟು ವಿಚಲಿತವಾಗ್ತದೆ ಅಲ್ವಾ? ನಮ್ಮ ಗಮನವನ್ನ ಕೇಂದ್ರೀಕರಿಸುವಂಥದ್ದು ತುಂಬಾ ಮುಖ್ಯ. ಆ ಕೇಂದ್ರೀಕರಣಕ್ಕೆ ನಮಗೆ ಧ್ಯಾನ ನೆರವಾಗುತ್ತೆ. ಯಾವುದೇ ಕೆಲಸ ಮಾಡ್ತಾ ಇರ್ಲಿ, ಆ ಕೆಲಸದೊಳಗಡೆ ನೀವು ಇನ್ವಾಲ್ವ್ ಆದರೆ ಎವಾಲ್ವ್ ಆಗಲಿಕ್ಕೆ ಸಾಧ್ಯ ಅನ್ನುವುದನ್ನ ಅರಿಯಿರಿ. ಸ್ನೇಹಿತರೆ, ನಾವಂತೂ ಲಾಕ್ಡೌನ್ ಟೈಮಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವಾಗ ಏನ್ ಹೇಳ್ತಾ ಇದ್ರು? ಇಫ್ ಯು ಕಾಂಟ್ ಗೋ ಔಟ್ ಸೈಡ್, ಗೋ ಇನ್ಸೈಡ್. ದ ಜರ್ನಿ ಇನ್ಸೈಡ್ ಹ್ಯಾಪನ್ಸ್. ಅದಕ್ಕೆ ಕಣ್ಣು ಮುಚ್ಚಿದಾಗ ನಮಗೆ ಹೊರಗಡೆಯ ಪ್ರಪಂಚ ಕಾಣುವುದಿಲ್ಲ. ಆದರೆ ನಮ್ಮ ಚಿಂತನೆಗಳು, ಭಾವನೆಗಳನ್ನ ಫೀಲ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ನೀವು ಮನಸ್ಸಿನಲ್ಲಿ ಏನು ಭಾವಿಸುತ್ತೀರೋ ಅದು ಸತ್ಯವಾಗಲಿಕ್ಕೆ ಸಾಧ್ಯತೆ ಇದೆ. ಅದರ ಕಡೆಗೆ ಗಮನವನ್ನು ಕೊಡೋಣ. ಬೇಡವಾದ ವಿಚಾರಗಳನ್ನೆಲ್ಲ ಕಿತ್ತೊಗೆದರೆ, ಬೇಕಾದ ವಿಷಯಗಳ ಕಡೆಗೆ ನೀವು ಗಮನ ನೀಡಿದರೆ ನಿಮ್ಮ ಬದುಕೇ ಪಾವನ. ಬೇಡವಾದ ವಿಚಾರಗಳು ಯಾಕೆ ಬೇಕು? ಲೆಟ್ ಅಸ್ ನಾಟ್ ಗಿವ್ ರೆಂಟ್ ಫ್ರೀ ಸ್ಪೇಸ್ ಇನ್ ಯುವರ್ ಮೈಂಡ್. ನೋಡಿ ಸರ್, ನಿಮ್ದೊಂದು ಮನೆ ಇತ್ತು, ಮನೆ ಒಂದು ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಅವನ್ ಹೆಂಗಾದ್ರೂ ಮಾಡಿ ಓಡಿಸ್ತೀರಾ ಅಲ್ವಾ? ಹಾಗೆ ಬೇಡವಾದ ಚಿಂತನೆಗಳನ್ನ ಹೊರದಬ್ಬುವುದು ತುಂಬಾನೇ ಅಗತ್ಯ ಇದೆ. ಆ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ, ಆ ನೆಗೆಟಿವ್ ಥಾಟ್ಸ್ಗಳನ್ನೆಲ್ಲ ದೂರ ತಳ್ಳಿ. ಓನ್ಲಿ ಪಾಸಿಟಿವ್ ಥಾಟ್ಸ್. ಪಾಸಿಟಿವ್, 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 ಬಿ ಪಾಸಿಟಿವ್ ಅಂತ. ಯಾವಾಗ ನಾವು ಸಕಾರಾತ್ಮಕವಾಗಿ ಆಲೋಚನೆಯನ್ನ ಮಾಡ್ತಾ ಇರ್ತೇವೆ, ಸಕಾರಾತ್ಮಕವಾದ ಚಿಂತನೆಯನ್ನ ಮಾಡ್ತಾ ಇರ್ತೇವೆ,
ನಕಾರಾತ್ಮಕ ಚಿಂತನೆಗಳು ದೂರ ಸರಿಯುತ್ತೆ, ದಾರಿ ಬಿಟ್ಕೊಟ್ಬಿಡುತ್ತೆ. ಏ ಪಾಸಿಟಿವ್ ಥಾಟ್ಸ್ ಬರ್ತಾ ಇದೆ, ರಾಜ ಬರ್ತಾ ಇದ್ರೆ ಸೈನಿಕರು ಸೆಲ್ಯೂಟ್ ಇಡಲ್ವೇ, ಹಾಗೆ ಆ ನೆಗೆಟಿವ್ ಥಾಟ್ಸ್ ನೀವು ಸೆಲ್ಯೂಟ್ ಹೊಡಿಸ್ಕೋಬೇಕು. ನಿಮ್ಗೇನ್ ಅನ್ಸ್ಬೇಕು, ನಿಮ್ಗೇನ್ ಅನ್ಸುತ್ತೆ ಅದನ್ನ ಮಾಡಬೇಕು. ಆನೆ ತುಳಿದದ್ದೇ ಹಾದಿ ಅಂತಾರೆ ತಾನೇ. ನಿಮ್ಮ ಥಾಟ್ ಸ್ಟ್ರಾಂಗ್ ಆಗಿದ್ರೆ, ನಿಮ್ಮ ವಿಷನ್ ಸ್ಟ್ರಾಂಗ್ ಆಗಿದ್ರೆ, ನಿಮ್ಮ ಗೋಲ್ ಸ್ಟ್ರಾಂಗ್ ಆಗಿದ್ರೆ, ನಿಮ್ಮದೇ ಹಾದಿನಲ್ಲಿ ಹೋಗ್ತಾ ಇದ್ರೆ ಈ ನೆಗೆಟಿವ್ ಥಾಟ್ಸ್ ಗಳೆಲ್ಲ ಪಕ್ಕಕ್ಕೆ ಸರಿಯುತ್ತಾ ಇಲ್ವಾ ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ಪೂರ್ವಿಕರು ಓಂಕಾರದ ಮಹತ್ವವನ್ನು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ. ಓಂ ಆ ಓ ಅಂತನು ಕೂಡ ಯೋಗದಲ್ಲಿ ಆಮೇಲೆ ಒಟ್ಟಿಗೆ ಎಲ್ಲವನ್ನ ಸೇರಿಸಿ ಓ ಅಲ್ವೇ ಸ್ನೇಹಿತರೆ. ನಮಸ್ಕಾರ ಮಾಡುವುದು ಕೂಡ ಯೋಗದ ಒಂದು ಪ್ರಕ್ರಿಯೆ ಅಂತಾರೆ. ಮತ್ತೊಬ್ಬ ಜೀವಿಯನ್ನ ಹ್ಯೂಮನ್ ಬೀಯಿಂಗ್ ಅಷ್ಟೇ ಅಲ್ಲ, ಬೀಯಿಂಗ್ ಹ್ಯೂಮನ್ ಆಗಿ ನೋಡೋದು ತುಂಬಾ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಏನಂತೀರಾ ಸ್ನೇಹಿತರೆ? ತಪಸ್ಸು ಕೇಂದ್ರೀಕೃತವಾದಂತಹ ಒಂದು ಭಾವನೆ. ಧ್ಯಾನ ಮಾಡ್ತಾ ಇರುವಂತವ್ರು ತಪಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವೇ. ಒಬ್ಬ ಬರಹಗಾರ ಬರವಣಿಗೆಯ ಮೂಲಕ ತನ್ನ ತಪಸ್ಸನ್ನ ಮಾಡ್ತಾನೆ, ಒಬ್ಬ ಕಲಾವಿದ ತನ್ನ ಪಾತ್ರದ ಅಭಿನಯದ ಮೂಲಕ ತಪಸ್ಸನ್ನ ಅನುಭವಿಸ್ತಾನೆ. ನೀವು ಮಾಡುವ ಕಾಯಕದಲ್ಲಿ ಕೈಲಾಸವನ್ನ ಕಾಣ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರು ಬಸವಣ್ಣನವರು. ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅಲ್ವೇ. ನಮ್ಮ ಕಾಯಕದಲ್ಲಿ ಕೈಲಾಸವನ್ನ ಕಾಣಲಿಕ್ಕೆ ಸಾಧ್ಯತೆ ಇದ್ರೆ, ನಾವು ಮಾಡುವ ಎಲ್ಲ ಚಿಂತನೆಗಳಲ್ಲಿ ಎಲ್ಲ ಕ್ರಿಯೆಗಳಲ್ಲಿ ಮನಸ್ಸಿಟ್ಟು ಸಂಪೂರ್ಣ ಗಮನವಿಟ್ಟು ಮಾಡಿದಾಗ ಅದೇ ಸ್ನಾನವಾಗುತ್ತದೆ. ಬೇಡವಾದ ಚಿಂತನೆಗಳನ್ನೆಲ್ಲ ಹೊರದೋಡಿಸ್ತೀವಿ, ಹೊರದಬ್ಬತೀವಿ. ಆವಾಗ ಏನಾಗ್ತದೆ ಅಂದ್ರೆ ಮುಖದಲ್ಲಿ ತೇಜಸ್ಸು ಬರ್ತದೆ, ಕಳೆ ಬರ್ತದೆ. ಅದಕ್ಕೆ ನಮ್ಮ ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿಯವರು ಹೇಳ್ತಾ ಇದ್ರು, ಇರಬೇಕು ಕಳೆ ಮುಖದಲ್ಲಿ, ಇರಬೇಕು ಕಳೆ ಮುಖದಲ್ಲಿ, ಇರಬಾರದು ಕಳೆ ಹೊಲದಲ್ಲಿ. ಹೊಲದಲ್ಲಿರುವ ಕಳೆಯನ್ನ ಕಿತ್ತು ಹಾಕಿದರೆ ಅಲ್ಲಿ ಬೆಳೆ ಚೆನ್ನಾಗಿ ಬೆಳೆಯುತ್ತೆ, ಕರೆಕ್ಟಾ? ಹಾಗೆ ನಮ್ಮಲ್ಲಿರುವ ಕೊಳಕನ್ನೆಲ್ಲ ತೆರೆದಾಗ, ಚೆಲ್ಲಿದಾಗ, ಬಿಸಾಡಿದಾಗ ಕಳೆ ಅನ್ನುವುದು ಆಟೋಮೆಟಿಕ್ ಆಗಿ ಬರ್ತದೆ, ಗ್ಲೋ ಬರ್ತದೆ. ಈ ಒತ್ತಡ ರಹಿತ ಜೀವನ, ಒತ್ತಡ ಒತ್ತಡ ಅಂತ ಹೇಳ್ತಾ ಇರ್ತವೆ, ಆ ಒತ್ತಡದಿಂದ ದೂರ ಆಗೋದು ಹೇಗೆ? ನಮ್ಮ ಬದುಕನ್ನ ನಾವು ಏನು ಬಯಸುತ್ತೇವೋ, ನಾವೇನು ಭಾವಿಸುತ್ತೇವೋ, ಆ ಭಾವನೆಗಳನ್ನ ಒಂದು ರೀತಿ ಫ್ರೇಮ್ ವರ್ಕ್ನಲ್ಲಿ ನಮಗೆ ಹೇಗೆ ಬೇಕು, ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ನಮ್ಮ ಏಳಿಗೆಗೆ, ನಮ್ಮ ನೆಮ್ಮದಿಗೆ, ನಮ್ಮ ಸುಖಕ್ಕೆ, ನಮ್ಮ ಶಾಂತಿಗೆ ಅದು ಸಹಕಾರವನ್ನ ನೀಡಬೇಕು. ಧ್ಯಾನ ಮನಸ್ಸಿನ ಸ್ನಾನ. ಸೊ ಧ್ಯಾನ ಮಾಡಬೇಕು ಅಂತ ಅಂದ್ರೆ, ಅದನ್ನ ಸ್ನಾನ ಮಾಡಬೇಕು ಅಂದ್ರೆ, ಕೆಟ್ಟ ಚಿಂತನೆ ಕೆಟ್ಟ ವಿಚಾರಗಳನ್ನೆಲ್ಲ ದೂರ ತಳ್ಳೋಣ, ಧ್ಯಾನವನ್ನ ಮಾಡೋಣ. ಧ್ಯಾನದಲ್ಲಿ ಕುಳಿತು ಬೇರೆ ಆಲೋಚನೆ ಬೇಡ, ನಮ್ಮ ಬದುಕು ನಮ್ಮ ಜೀವನ ಅದನ್ನು ಪಾವನ ಮಾಡಿಕೊಳ್ಳುವುದು ಹೇಗೆ ಎಂದು ಆಲೋಚಿಸೋಣ. ಹೇಗನ್ನಿಸ್ತು ಈ ವಿಚಾರ? ನಮ್ಮಿಂದ ಹೆಚ್ಚು ಮಾರ್ಗದರ್ಶನ ಬೇಕು? ನಮ್ಮ 3 months ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಅಥವಾ 3 days ರೆಸಿಡೆನ್ಶಿಯಲ್ ಕ್ಯಾಂಪ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ರೆ, ದಯಮಾಡಿ ಈ ದೂರವಾಣಿ ಸಂಖ್ಯೆಗೆ ತಾವೊಂದು ಟೆಕ್ಸ್ಟ್ ಮೆಸೇಜ್ ಹಾಕಿ ನಿಮ್ಮ ಬಗ್ಗೆ ಮಾಹಿತಿ ಕೊಡಿ. ನಿಮ್ಗೆ ಫ್ರೀ ವೆಬಿನಾರ್ಗೆ ಆಹ್ವಾನ ಬರ್ತದೆ. 9620303000 ಸಂಪರ್ಕ ಮಾಡಿ. ಈ ವಿಡಿಯೋನ 4-5 ಜನಕ್ಕೆ ಕಳಿಸ್ತಿರಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ,
ಹಾಗೂ ಟ್ರಾನ್ಸ್ಫರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.